ಕೊನೆಗೂ ಬಂತಲಾಗುರು ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್. ಹಾಯ್ ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೂವಿತ್ ವಾಸು ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಶಿವಣ್ಣ ಅವರ ಅಪ್ಕಮಿಂಗ್ ಚಿತ್ರ ಆಗಿರುವ ಗೋಸ್ಟ್ ಸಿನಿಮಾದ ಅಪ್ಡೇಟ್ ಬಂದಿದೆ. ಆ ರಿಲೀಸ್ ಡೇಟನ್ನು ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಗೋಸ್ಟ್ ನಮ್ಮ ಶಿವಣ್ಣ ಅವರ ಅಪ್ಕಮಿಂಗ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇರೋ ಸಿನಿಮಾ. ಈ ಸಿನಿಮಾಗೆ ತುಂಬ ಕ್ರೇಜ್ ಇದೆ ಅಂತಲೇ ಹೇಳ್ಬೋದು. ಈ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆದಾಗಲಿಂದಲೂ ಸಹ ಈ ಸಿನಿಮಾಗೆ ತುಂಬಾ ವೇಟಿಂಗ್ ಮಾಡ್ತಾ ಇದ್ದಾರೆ ಜನ. ಏಕೆಂದರೆ ಅಷ್ಟೊಂದು ಇಂಪ್ಯಾಕ್ಟನ್ನು ಮೂಡ್ತಾ ಇದೆ ಜನಗಳ ಹತ್ರ. ಏನೋ ಇದೆ ಈ ಸಿನಿಮಾದಲ್ಲಿ, ಈ ಸಿನಿಮಾನ ಹೋಗಿ ನೋಡಲೇಬೇಕು ಅನ್ನೋ ಅಷ್ಟು ಕ್ಯೂರಿಯಾಸಿಟಿಗಳನ್ನು ಹುಟ್ಟಿಸ್ತಾ ಇದೆ. ಪ್ರತಿಯೊಂದು ಪೋಸ್ಟರ್ಗಳಾಗ್ಬೋದು, ಒಂದು ಗ್ಲಿಮ್ಸ್ಗಳಾಗ್ಬೋದು, ಪ್ರತಿಯೊಂದು ಕೂಡ ಜನಗಳಿಗೆ ಅಟ್ರಾಕ್ಟನ್ನು ಮೂಡ್ತಾ ಇದೆ. ಈ ಸಿನಿಮಾನ ನಾನು ಹೋಗಿ ನೋಡಲೇಬೇಕು ಗುರು ಅಂತ. ಇತ್ತೀಚೆಗೆ ನಮ್ಮ ಶಿವಣ್ಣ ಅವರ ಟ್ರೈಲರ್ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಅವರ ಮಾಸ್ ಎಂಟ್ರಿಯನ್ನು ನೋಡಿ ಎಲ್ಲ ಭಾಷೆಗಳಿಂದಲೂ ಸಹ ನಮ್ಮ ಶಿವಣ್ಣ ಅವರ ಬಗ್ಗೆನೇ ಮಾತಾಡಿದ್ರು. ಏಕೆಂದರೆ ಜೈಲರ್ ಸಿನಿಮಾದಲ್ಲಿ ತುಂಬ ಹೈಲೈಟನ್ನು ಮಾಡಿ ನಮ್ಮ ಶಿವಣ್ಣ ಅವರ ತೋರಿಸಿದ್ದಾರೆ ಅಂತ ನಿಮಗೆ ಜೈಲರ್ ಸಿನಿಮಾವನ್ನು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಅದೇ ರೀತಿ ಅದೇ ಖಡಕ್ ಮಾಸ್ ಲುಕ್ಕಲ್ಲಿ ನಮ್ಮ ಶಿವಣ್ಣ ಅವರ ಅಪ್ಕಮಿಂಗ್ ಚಿತ್ರ ಯಾವುದು ಅಂತ ಸರ್ಚ್ ಮಾಡೇ ಮಾಡ್ತಾರೆ. ನಮ್ಮ ಜೈಲರ್ ಸಿನಿಮಾವನ್ನು ನೋಡಿದಂತಹ ಪ್ರತಿಯೊಬ್ಬ ಅಭಿಮಾನಿಯೂ ಸಹ ನಮ್ಮ ಶಿವಣ್ಣ ಅವರ ಎಂಟ್ರಿಯನ್ನು ನೋಡಿದಂತಹ ಅಭಿಮಾನಿ ಆ ಎಂಟ್ರಿಗೆ ಫಿದಾ ಆಗಿರೋದಂತೂ ಗ್ಯಾರಂಟಿ. ಅಷ್ಟೊಂದು ಮಾಸ್ ಆಗಿ ಎಂಟ್ರಿಯನ್ನು ಕೊಟ್ಟಿದ್ದರು ನಮ್ಮ ಶಿವಣ್ಣ. ಹಾಗೆ ಅದೇ ರೀತಿ ಮಾಸ್ ಆಗಿ ಕದರಾಗಿ ಕಾಣಿಸ್ಕೊಳ್ತಾ ಇರುವ ಮತ್ತೊಂದು ಸಿನಿಮಾನೇ ಗೋಸ್ಟ್ ಸಿನಿಮಾ. ನಮ್ಮ ಶ್ರೀನಿ ಅವರ ಡೈರೆಕ್ಷನ್ನಲ್ಲಿ ಬರ್ತಾ ಇರುವ ಒಂದು ಯೂನಿವರ್ಸಲ್ ಸಿನಿಮಾ ಅಂತಲೇ ಹೇಳ್ಬೋದು. ನಮ್ಮ ಶ್ರೀನಿ ಅವರದ್ದೇ ಸಪ್ರೇಟ್ ಒಂದು ಯೂನಿವರ್ಸಲ್ ಸಿನಿಮಾಗಳನ್ನು ಮಾಡಬೇಕು ಅಂತ ಈ ಸಿನಿಮಾನೂ ಸಹ ಯೂನಿವರ್ಸಲ್ ಸಿನಿಮಾ ಅಂತ ಒಂದು ಕಡೆ ರಿವೀಲನ್ನು ಮಾಡಿದ್ದಾರೆ. ಹಾಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಮ್ಮ ಸ್ಟೂಡಿಯರ್ಗೆ ಒಂದು ಗ್ಲಿಮ್ಸನ್ನು ಬಿಟ್ಟಿದ್ರು. ಆ ಆ್ಯನಿಮೇಟೆಡ್ ಗ್ಲಿಮ್ಸ್ ಆಗಿದ್ರು ಸಹ BGM ಆಗ್ಬೋದು ಎಲ್ಲವೂ ಕೂಡ ತುಂಬಾ ಹೈಲೈಟನ್ನು ಮಾಡ್ತು. ಈ ಸಿನಿಮಾಗೆ ತುಂಬಾ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡ್ತು. ಹಾಗೆ ನಮ್ಮ ಶಿವಣ್ಣ ಅವರ ಬರ್ತ್ಡೇ ದಿನವೂ ಸಹ ಒಂದು ಬಿಗ್ ಡ್ಯಾಡಿ ಎನ್ನುವ ಒಂದು ಪ್ರೋಮೋವನ್ನು ಬಿಟ್ಟಿದ್ರು. ಅದಂತೂ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿ ಕ್ರೇಜಿ ಆಗಿತ್ತು. ನಮ್ಮ ಶಿವಣ್ಣವರು ಮಾಸ್ ಆಗಿ ಸಿಗರೆಟ್ ಸೇಯೋದಾಗ್ಬೋದು, ಮತ್ತೆ ಎಣ್ಣೆ ಜೊತೆ ಪಾನಿಪುರಿ ತಿನ್ನೋ ಸೀನ್ ಆಗ್ಬೋದು ನೆಕ್ಸ್ಟ್ ಲೆವೆಲ್ ಆಗಿ ತುಂಬಾ ಹೈಲೈಟ್ ಅನ್ನು ಮಾಡ್ತು. ಈ ಸಿನಿಮಾಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಹಾಗೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಬಂತು ಅಂದರೆ, ಈ ಸಿನಿಮಾವು ವರ್ಲ್ಡ್ ವೈಡ್ ಅಕ್ಟೋಬರ್ 19ರಂದು ಈ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾಗೆ ತುಂಬಾ ಜನ ವೇಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಿವಣ್ಣ ಅವರ ಅಭಿಮಾನಿಗಳಂತೂ ತುಂಬಾ ವೇಟಿಂಗ್ ಅನ್ನು ಮಾಡ್ತಾ ಇರುವಂತಹ ಸಿನಿಮಾ ಅಂತಲೇ ಹೇಳ್ಬೋದು. ಯಾರೆಲ್ಲ ವೇಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ನಮ್ಮ ಶಿವಣ್ಣ ಅವರ ಅಪ್ಕಮಿಂಗ್ ಚಿತ್ರ ಆಗಿರುವ ಗೋಸ್ಟ್ ಸಿನಿಮಾಗೋಸ್ಕರ, ಈ ಕೂಡಲೇ ಒಂದು ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನೀವು ಸಿನಿಮಾ ಸುದ್ದಿಗಳನ್ನ ಈ ಚಾನಲಲ್ಲಿ ಆಗ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.